ಇದು ಮೊದಲನೇ ಬಾರಿ ರಾಜನಹಳ್ಳಿಯಲ್ಲಿ ಬಂದಿದ್ದ ನಾನು. ಸೊ ತುಂಬಾ ಹೆಮ್ಮೆಯ ವಿಷಯ, ಯಾಕಂದ್ರೆ ನನ್ನ ಸಮಾಜ ಮಂದಿ ಮುಂದೆ ನಾನು ಫಸ್ಟ್ ಟೈಮ್ ಮಾತಾಡಿದ್ದೀನಿ. ಸೊ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಎಸ್, ನಮ್ಮ ತಂದೆಯವರ ದಾರಿಯಲ್ಲಿ ನಡೀತಾ ಇದೆ. ನಾನು ನನ್ನ ತಮ್ಮ ಅವ್ರು ಬರ್ಲಿಕ್ಕಾಗ್ಲಿಲ್ಲ. ಸೊ ನಾನು ಮಹಿಳಾ ಸಮಾವೇಶ ಇದ್ರದಿಂದ ಸೊ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲ, ಅದೇನಿಲ್ಲ. ಫಸ್ಟ್ ನಮ್ಮ ತಂದೆಯವ್ರು ಹೇಳ್ದಂಗೆ ಫಸ್ಟ್ ಸೋಷಿಯಲ್ ವರ್ಕ್ ಅಂತ, ಸಮಾಜ ಸೇವೆ. ಸೊ ಅದರಲ್ಲಿ ತೊಡಗ ಇದ್ ಮಾಡ್ತಾ ಇದ್ದೀವಿ. ಸೊ ಇಲ್ಲ ಇಲ್ಲ, ಫಸ್ಟ್ ನಾವು ಸೋಷಿಯಲ್ ವರ್ಕೇ ಇದ್ ಮಾಡ್ತಾ ಇರೋದು. ಅದು ಅಂದ್ರೆ ಸಮಾಜಕ್ಕೆ ಮಾಡ್ಬೇಕಂತ ನಮ್ದು ಇದೆ, ಬಟ್ ಅದಕ್ಕೆ ಪೊಸಿಷನ್ ಏನ್ ಬೇಕಾಗಿಲ್ಲಲ್ಲ. ಸೊ ವಿತೌಟ್ ಪೊಸಿಷನ್ ಆಲ್ಸೋ ವಿ ಕ್ಯಾನ್ ಹೆಲ್ಪ್. ಸೊ ಆ ತರ ಇದೆ. ಅದು ಗೊತ್ತಿಲ್ಲ, ಅದ್ ನೀವು ನಮ್ ತಂದೆಯವ್ರ ಕೇಳ್ಬೇಕು. ಆತರ ಏನಿಲ್ಲ. ಆಸೆ ಅಂತ ಅದೇ ನಮ್ ತಂದೆಯವ್ರು ಹೇಳ್ದಂಗೆ ನಾವೆಲ್ಲ ಮಾಡ್ಕೋತೀವಿ ಅಷ್ಟೇ. ಇಲ್ಲ, ಅದನ್ನ ಡಿಸ್ಕಸ್ ಮಾಡಿಲ್ಲ ನಾವು ಅದ್ರ ಬಗ್ಗೆ. ಸೊ ಈಗ ಕರೆಂಟ್ಲಿ ಸದ್ಯಕ್ಕೆ ಅಂದ್ರೆ ಬರೀ ಸೋಷಿಯಲ್ ವರ್ಕ್, ಸೊ ಸಮಾಜ ಸೇವೆಲ್ಲ ಹೌದದ. ಹೆಸರು ಹಂಗೆ ಆಗ್ಬಿಟ್ಟಿದೆ, ನಮ್ ತಂದೆಯವ್ರ ತಾಯಿಯವ್ರು ಇಟ್ಟಿದ್ದು. ಸೊ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ, ಇಟ್ಸ್ ನಾಟ್ ಕಾಂಗ್ರೆಸ್ ಅಂತ ಹಂಗೇನಿಲ್ಲ. ಸೊ ಅದ್ ಮೊದ್ಲೇ ಇತ್ತು. ಇಲ್ಲ ಆಗತ್ತಾನೆ, ನಾನು ಹೇಳಿದಲ್ಲ ಓನ್ಲಿ ಸೋಷಿಯಲ್ ವರ್ಕ್. ಈಗ ಮತ್ತೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಅದೇ ಅದೇನು ಡಿಸ್ಕಸ್ ಮಾಡಿಲ್ಲ ನಾವು. ಇಲ್ಲ ಇಲ್ಲ ಇಲ್ಲ, ಅದೇನು ಡಿಸ್ಕಸ್ ಮಾಡಿಲ್ಲ. ನಮ್ಮ ತಂದೆಯವರು ಅದೇ ಹೇಳ್ದಂಗೆ. ಸೊ ಅದೇ ಸಮಾಜ ಸೇವೆ. ಎಸ್ ಎಸ್, ಅವ್ರು ಹೇಳಿದ್ದು ಹೋಗು ಅಂತ. ನೋಡೋಣ, ಎಸ್ ನೋಡ್ಬೇಕು. ಇನ್ನು ಅವ್ರ ಹೇಳ್ದಂಗೆ ಐ ಕಾಂಟ್ ಸೈ, ಇಟ್ಸ್ ಟೂ ಅರ್ಲಿ ಟು ಸೇ ನೌ. ಇಲ್ಲ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ, ಬಟ್ ಈಗ ಸಮಾಜ ಸೇವೆ ಅಂತ ತೊಡಗಂದೀವಿ. ಸೊ ಅದೇ ಮಾಡ್ತೀನಿ. ಈಗ ಜಸ್ಟ್ ಒಂದ್ 4 months ಆಯ್ತು. ಹಾ, ಈಗ ನನ್ನ ಗ್ರಾಜುಯೇಷನ್ ಕಂಪ್ಲೀಟ್ ಆಯ್ತು. ಸೊ ಈಗ ಐ ಆಮ್ ಫ್ರೀ ನೌ. ಸೊ ಐ ಆಮ್ ಎಲ್ಲ ಕಡೆ ಅಡ್ಡಾಡ್ತೇನೆ. ಸಾರಿ, ಹಾ ಹಾ ಹಾ, ಎಸ್ ಎಸ್ ಹೌದು. ಅವಾಗೆಲ್ಲ ಚೆಕ್ ಅದು ವಿತರಣೆ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಅವ್ರು ಜಾಸ್ತಿ ಅಡ್ಡಾಡಕ್ಕಾಗಲ್ಲ. ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಸೊ ಅದಕ್ಕೆ ನಾವೇ ಎಲ್ಲ ಸ್ವಲ್ಪ ಭಾರ ಕಮ್ಮಿ ಮಾಡ್ತಾ ಇದ್ದೀವಿ.